ಬಾವಿಯನ್ನೇ ಕಲರ್ ಕಲರ್ ಮೀನಿನ ಅಕ್ವೇರಿಯಂ ಆಗಿ ಮಾರ್ಪಾಡು ಮಾಡಿದ್ದಾರೆ ಈ ವ್ಯಕ್ತಿ. ಅಕ್ವೇರಿಯಂನಲ್ಲಿ ವಿವಿಧ ಜಾತಿಯ ಮೀನುಗಳನ್ನ ಹಾಕಿ ಸಾಕುವುದು, ಮನೆಗಳಲ್ಲಿ ಅವುಗಳನ್ನ ಇಡುವುದು ಸಾಮಾನ್ಯ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ತಮ್ಮ ಬಾವಿಯನ್ನೇ ಅಕ್ವೇರಿಯಂ ಆಗಿ ಪರಿವರ್ತಿಸಿದ್ದಾರೆ. ಹೌದು, ಈ ವ್ಯಕ್ತಿ ಯಾರು, ಏನಿದು ಅಕ್ವೇರಿಯಂ ಬಾವಿ, ಮುಂದೆ ನೋಡಿ. ಮನಸ್ಸಿಗೆ ಮುದ ನೀಡುವ ವಿವಿಧ ಜಾತಿಯ ಮೀನುಗಳನ್ನ ಖರೀದಿ ಮಾಡಿ ಮನೆಯ ಅಕ್ವೇರಿಯಂಗಳಲ್ಲಿ ಸಾಕುವ ಪರಿಪಾಠ ಕೆಲವರಿಗಿದೆ. ಆದ್ರೆ ಉಡುಪಿ ಜಿಲ್ಲೆಯ ಉದ್ಯಾವರ ನಿವಾಸಿ ಮೊಹಮ್ಮದ್ ರಫೀಕ್ ಸಬ್ಜನ್ ಡಿಫ್ರೆಂಟ್ ವ್ಯಕ್ತಿ. ಇವರು ತಮ್ಮ ಬಾವಿಯನ್ನೇ ಅಕ್ವೇರಿಯಂ ಮಾಡಿದ್ದು ಮನೆಯನ್ನು ಜನಾಕರ್ಷಣೀಯ ಕೇಂದ್ರವೆಂದು ಮಾಡಿದ್ದಾರೆ. ಪ್ರಾರಂಭದಲ್ಲಿ ರಫೀಕ್ ತಮ್ಮ ಮನೆಯ ಅಕ್ವೇರಿಯಂನಲ್ಲಿ ಚಿಕ್ಕ ಮೀನನ್ನ ತಂದು ಹಾಕಲು ಆರಂಭಿಸಿದ್ರು. ಮನೆಯವರಿಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಈ ಮೀನು ದೊಡ್ಡದಾಗಿ ಬೆಳೆದು ಅಕ್ವೇರಿಯಂ ಒಳಗೆ ಓಡಾಡಕ್ಕೆ ಕಷ್ಟವಾದಾಗ ಅದನ್ನ ತಮ್ಮ ಬಾವಿಗೆ ಹಾಕಿದ್ದಾರೆ. ಬಾವಿಯಲ್ಲಿದ್ರೆ ಫ್ರೀ ಆಗಿ ಇರ್ತದೆ ಹೇಳಿ ಎನಿಸಿ ನಾನು ಆ ಮಾತಿಗೆ ನಾವು ಇಬ್ಬರು ಸೇರಿ ಒಳಗೆ ಹಾಕಿದೆ. ಅದು ಸ್ವಲ್ಪ ದಿವಸ 10-15 ದಿವಸ ಸ್ವಲ್ಪ ಒಳ್ಳೆಯದಾಯಿತು, ದೊಡ್ಡದಾಯಿತು. ಮತ್ತೆ ನಾವು ಇಬ್ಬರು ಪುನಃ ಹೋಗಿ ತಂದೆ ಬೇರೆ ಮೀನು. ಹಾಗೆ ಮಾಡಿ ಮಾಡಿ 51-70 ತನಕ ಮೀನು ಉಂಟು. ಈಗ ನಾನು ಅದಕ್ಕೆ ದಿನ ಬೆಳಿಗ್ಗೆ 3 ಹೊತ್ತು ಊಟ ಎಲ್ಲ ಆ ದೃಷ್ಟಿಯಲ್ಲಿ. ಮತ್ತೆ ಒಂದು ಏನಂದರೆ ಕಾರಣ ಅಂದರೆ ನಾವು ಎಷ್ಟೇ ಅಂದರೆ ಒಂದು ಸಣ್ಣ ಇದರಲ್ಲಿ ಹಾಕಿ ಇಟ್ಟಿರುವಾಗ ಅಕ್ವೇರಿಯಂನಲ್ಲಿ ಮತ್ತು ದೊಡ್ಡ ಬಾವಿಯಲ್ಲಿ ಸಹ ಅದೇ ತನ್ನಷ್ಟಕ್ಕೆ ಅದಕ್ಕೆ ಓಪನ್ ಇದಾಗಿ ಸಿಗ್ತದೆ, ಗಾಳಿ ಗೀಳಿ ಎಲ್ಲ ಓಪನ್ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಾನು ಬಾವಿಗೆ ಹಾಕಿದ್ದು. ಬಾವಿಯಲ್ಲಿ ಮೀನು ದೊಡ್ಡದಾಗಿ ಮರಿಗಳನ್ನು ಇಡಲಾರಂಭಿಸಿತು. ಇದನ್ನ ಕಂಡ ಮನೆಯವರು ಬೇರೆ ಬೇರೆ ಜಾತಿಯ ಮೀನುಗಳನ್ನ ಬಾವಿಯಲ್ಲಿ ತಂದು ಹಾಕಲಾರಂಭಿಸಿದ್ರು. ನೀವು ನಂಬಲಿಕ್ಕಿಲ್ಲ, ಈಗ ಸುಮಾರು 70ಕ್ಕಿಂತಲೂ ಹೆಚ್ಚು ಮೀನು ಈ ಬಾವಿಯಲ್ಲಿದ್ದು ಬಾವಿಯೇ ಅಕ್ವೇರಿಯಂ ಆಗಿ ಮಾರ್ಪಟ್ಟಿದೆ. ಈ ಅಕ್ವೇರಿಯಂ ಬಾವಿ ನೋಡಲು ಸ್ಥಳೀಯರು ಪ್ರತಿದಿನ ಇವರ ಮನೆಗೆ ಬರ್ತಾರೆ. ಪಕ್ಷಿಗಳು ಮೀನುಗಳು ಸಹಿತ ಯಾವುದೇ ಜೀವಿಗಳನ್ನ ಬಂಧನದಲ್ಲಿ ಇರಿಸುವುದು ಸರಿಯಲ್ಲ ಎಂಬ ಭಾವನೆ ಅವರದ್ದು. ಹೀಗಾಗಿ ಅಕ್ವೇರಿಯಂನಲ್ಲಿ ಹಾಕುವ ಬದಲು ತನ್ನ ಬಾವಿಯಲ್ಲಿ ಹಾಕಿ ಸಾಕ್ತಿದ್ದಾರೆ ಸಾಹೇಬ್ರು. ಮೀನುಗಳು ಚಪ್ಪಾಳೆ ಹೊಡೆದ ಸಮಯದಲ್ಲಿ ಬಂದು ಇವರು ನೀಡಿದ ತಿಂಡಿಯನ್ನ ತಿಂದು ಬಾವಿಯ ಕೆಳಭಾಗಕ್ಕೆ ಸೇರಿಕೊಳ್ತವೆ. ದಿನಾಲೂ ಇವುಗಳೊಂದಿಗೆ ಬೆರೆಯುವ ಇವರು ಪರಿಸರ ಪ್ರೇಮಿ ಹೌದು. ನಿಜಕ್ಕೂ ಇವರ ಜೀವನ ಪ್ರೀತಿ ಮೆಚ್ಚಲೇಬೇಕು. Download Public Next.